ಏನು ಆದಿತ್ಯ, ನಿಮ್ಮ ತಾಯಿ ಫೋನ್ ಸಿಕ್ತಾ? ಹ್ಞೂ ಸರ್, ಸಿಕ್ಕಿತ್ತು. ಅಷ್ಟಲ್ಲಿ ಆರ್ಯ ಬಂದು ಕಿತ್ಕೊಂಡೋದ. ಅಮ್ಮನ ಫೋನು ಹೇಗೋ ನಂಗೆ ಸಿಗೋವಾಗ ಮಾಡಿ ನಾನು ಅರೆಸ್ಟ್ ಮಾಡಕ್ಕೆ ಬಂದಿದ್ದ. ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ಈಗಾದರೂ ನಾನು ಹೇಳೋದು ಗೊತ್ತಾಯ್ತಲ್ಲ ನಿಮಗೆ, ನಾನು ಹೇಳಿ ಸತ್ಯ ಅಂತ. ನಿಮ್ಮ ತಾಯಿ ಫೋನು ಆರಿನ ಹತ್ರ ಇದೆ ಅಂತಂದ್ಮೇಲೆ ನಿಮ್ಮ ತಾಯಿ ಆರಿನ ಹತ್ರ ಇದ್ದಾರೆ ಅಂತ ಕನ್ಫರ್ಮ್ ಆಯ್ತಲ್ಲ. ಹ್ಞೂ ಸರ್, ನೀವು ಹೇಳ್ದಾಗೆ ಅಮ್ಮ ಅವ್ರ ಜೊತೆನೇ ಇದ್ದಾರೆ. ಅಮ್ಮನ ಅವ್ರ ಜೊತೆ ಇಟ್ಕೊಂಡು ಯಾಕೆ ಕಿಡ್ನಾಪ್ ಆಗಿದೆ ಅಂತ ಹಪ್ಸಿದಾರೋ ನನಗಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ಆದಿ ರಾಜಕೀಯ ಅಂತ ಹೇಳೋದು. ತಾನು ಬೆಳಿಬೇಕು ಅಂತಂದ್ರೆ ಏನ್ ಮಾಡೋಕ್ಕೂ ಹಿಂದೂ ಮುಂದೆ ನೋಡಲ್ಲ. ನಿಂಗೆ ಸೂರ್ಯನ ಬಗ್ಗೆ ಇವತ್ತು ಗೊತ್ತಾಯ್ತಾ? ಸೂರ್ಯನ ಬಗ್ಗೆ ನಂಗೆ ಮುಂಚೆ ಅಂತಾನು ಗೊತ್ತಿತ್ತು ಸರ್. ಆದ್ರೆ ತನ್ನ ಸ್ವಾರ್ಥಕ್ಕೆ ಈ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದ್ರೆ ತಿಳ್ಕೋ, ನೀನ್ ಸೂರ್ಯನ ಎಷ್ಟು ದ್ವೇಷ ಮಾಡ್ತೀಯೋ ಅಷ್ಟು ಬೇಗ ಲೀಡರ್ ಆಗ್ತೀಯ, ಅಷ್ಟು ಬೇಗ ಅವ್ರ ಕ್ಷೇತ್ರಕ್ಕೆ MLA ಆಗ್ತೀಯ. ನನಗೆ ಆ ಕ್ಷೇತ್ರಕ್ಕೆ MLA ಆಗೋದು ಮುಖ್ಯ ಅಲ್ಲ ಸರ್, ನನಗೆ ನಮ್ಮಮ್ಮನ ಅವ್ರ ಸೆರೆಯಿಂದ ಬಿಡಿಸ್ಕೊಂಬರೋದು ಮುಖ್ಯ. ಇಲ್ಲೇ ಇಲ್ಲೇ ನಿನ್ ತಪ್ಪೆ ಜೇಡ್ತಾ ಇರೋದು. ಒಂದ್ಸಲ ನೀನ್ MLA ಅಂತ ಅನ್ಸ್ಕೊಂಡ ಮೇಲೆ ನಿನ್ ಬಯಸಿದ್ದೆಲ್ಲ ನಿನ್ ಕಾಲ್ ಕಡೆ ಬಂದು ಬಿದ್ದಿರುತ್ತೆ. ಡೋಂಟ್ ವರಿ ಆದಿತ್ಯ, ನಿಮ್ ತಾಯಿ ಎಲ್ಲೂ ಹೋಗಲ್ಲ, ಸಿಕ್ಕೇ ಸಿಗ್ತಾರೆ. ಈಗ ನಮ್ಮಮ್ಮಂಗೆ ಗೊತ್ತಾಗಿರುತ್ತೆ ಆ ಸೂರ್ಯ ಎಂತ ಕಿರಾತಕ ಅಂತ. ಮೊಸಳೆ ಕಣ್ಣೀರ್ ಹಾಕಿ ನಮ್ಮಮ್ಮನ ಮರಳು ಮಾಡ್ತಿದ್ದ, ಎತ್ ಮಗನ ವಿರುದ್ಧನೇ ಎತ್ ಕಟ್ತಿದ್ದ. ಒಟ್ಟಲ್ಲಿ ನಿಮ್ ತಾಯಿ ಆ ಸೂರ್ಯನ ಮೇಲೆ ಸೇಫ್ ಆಗಿದ್ದಾರೆ ಅಂತಂದ್ಮೇಲೆ ಬಿಟ್ಬಿಡು ಆ ಯೋಚನೆನ. ಸರ್, ನನಗೊಂದು ಅನುಮಾನ. ಇನ್ನೂ ಅನುಮಾನ ಏನಪ್ಪ ಅದು? ಒಂದ್ ವೇಳೆ ಅಮ್ಮನ ಅವ್ರು ಕಿಡ್ನಾಪ್ ಮಾಡಿಲ್ಲ ಅಂದ್ರೆ ಬೇರೆ ಇನ್ಯಾರು ಕಿಡ್ನಾಪ್ ಮಾಡಿರ್ಬೋದು? ಮತ್ತೆ ಸೂರ್ಯನ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದೀಯಾ ಆದಿ? ನೋಡು, ನಿನ್ ತಾಯಿ ಕಾಣೆ ಆಗಿರೋ ಬಗ್ಗೆ ಇನ್ ಮುಂದೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಕನ್ಫರ್ಮ್ ಆಗಿ ನಿಮ್ ತಾಯಿ ಸೂರ್ಯನ ಕಸ್ಟಡಿಲೇ ಇದ್ದಾರೆ. ನಾನು ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ಚಿಂತೆ ಮಾಡಿದಿರ, ಆರಾಮಾಗಿರು. ಎಲ್ಲಿದ್ಯಾ ಅದೇ? ಡ್ಯಾಡ್, ನಾನೀಗ ಗುರುಗಳ ಮನೇಲಿದ್ದೀನಿ. ನೀನೀಗ ಅಲ್ಲಿರೋದು ಸೇಫ್ ಅಲ್ಲ, ಬೇರೆ ಎಲ್ಲಾದರೂ ಹೊರಟೋಗು. ಡ್ಯಾಡ್, ನಾನು ಏನು ತಪ್ಪು ಮಾಡಿದ್ದೀನಿ? ಡ್ಯಾಡ್, ನೀನು ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ಪ್ರಶ್ನೆ. ನಿನ್ನ ಹುಡುಕೊಂಡು ಆರ್ಯ ಮನೆಗೆ ಬಂದಿದ್ದ. ವಾಚ್ಮ್ಯಾನ್ ಕೇಳಿ ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಕಳಿಸಿದ್ದೀನಿ. ಏನು, ಆರ್ಯ ಅಲ್ಲಿಗೂ ಬಂದಿದ್ನ? ಹೌದು, ಅವನು ಇಲ್ಲಿಗೆ ಬಂದಿದ್ದೆ ನಿನ್ನ ಅರೆಸ್ಟ್ ಮಾಡೋಕ್ಕೆ ಅನ್ಸುತ್ತೆ. ಅನ್ಸುತ್ತೆ ಏನು ಡ್ಯಾಡ್, ಅವನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದು. ಸ್ವಲ್ಪ ಹೊತ್ತು ಮುಂಚೆ ನನಗೂ ಸಿಕ್ಕಿದ್ದ, ಅರೆಸ್ಟ್ ಮಾಡೋಕ್ಕೆ ಬಂದಿದ್ದ. ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ಅದಕ್ಕೆ ಹೇಳಿದ್ದು ಸ್ವಲ್ಪ ದಿವಸ ಹೊರಗಡೆ ಎಲ್ಲೂ ಕಾಣಿಸ್ಕೋಬೇಡ ಅಂತ. ಒಂದ್ ಸಾರ್ತಿ ಪೊಲೀಸ್ ಅವ್ರ ಕೆಲ್ಸಕ್ಕೆ ಹಾಕೊಂಡ್ರೆ ಇಲ್ದಿರೋ ಕೇಸ್ ಎಲ್ಲ ಆಗಿ ಪರ್ಮನೆಂಟ್ ಆಗಿ ಒಳಗೆ ಕೂಡಿಸ್ಬಿಡ್ತಾರೆ. ಅದೇ, ನೀನ್ ಹುಷಾರಾಗಿರೋದು ಒಳ್ಳೇದು. ಸರಿ ಡ್ಯಾಡ್, ನೀವ್ ಹೇಳ್ದಾಗೆ ಆಗ್ಲಿ ಸರ್. ಇದಕ್ಕೆ ಒಂದ್ಸಲ ಹಾಕಿ ಸರ್. ಅದೇ ಪೆನ್ ಕೊಡು. ಹಾ ಸರ್. ಸರ್, ನಾನು ಬರ್ತೀನಿ ಸರ್. ಹಾಂ, ಹೊರಡು. ಹುಷಾರು. ಸರಿ ಸರ್. ಆದಷ್ಟು ಬೇಗ ಫೈಲ್ ತಲುಪಿಸ್ಬಿಡು. ಓಕೆ ಸರ್. ಲೇಟ್ ಮಾಡಬೇಡ. ಆರ್ಯ ಅವ್ರೆ, ಆಂಟಿ ಎಲ್ಲಿದ್ದಾರೆ ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲ ಸ್ವಾತಿ, ಅಮ್ಮ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಒಂದು ಗೊತ್ತಿಲ್ಲ. ನನಗೆ ಅನುಮಾನ ಇರೋದು ಆದಿತ್ಯ ಮೇಲೆ. ಆತ ಡ್ಯಾಡ್ ನನ್ನ ಮಾತು ನಂಬ್ತಿಲ್ಲ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಆಂಟಿ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮದ್ವೆ ತಯಾರಿ ನಡೆಸ್ತಿದ್ರು. ನಮ್ಮ ಮದ್ವೆನ ತುಂಬಾ ಬೇಗ ಮಾಡ್ಬೇಕು ಅಂತ ಆಸೆನೂ ಇಟ್ಕೊಂಡಿದ್ರು. ಈಗ ಮದುವೆ ವಿಷಯ ಬೇಕಾ? ಅಮ್ಮ ಬರೋ ತನಕ ಮದುವೆ ವಿಷಯ ಎತ್ಬೇಡ. ಒಬ್ಬ SI ಆಗಿ ಅಮ್ಮ ಎಲ್ಲಿದ್ದಾರೆ ಅಂತ ಕಂಡಿಡಕ್ ಆಗ್ತಿಲ್ಲ ಅನ್ಕೈಲಿ. ಶೇಮ್ ಆನ್ ಮೈ ಸೆಲ್ಫ್.
ನಾಚಿಕೆ ಆಗುತ್ತೆ ನನಗೆ. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತಿದ್ಯಾ? ನಿನ್ನ ಪ್ರಯತ್ನ ನೀನು ಮಾಡ್ತಿದ್ಯಾ? ಯಾರೇನು ಮಾಡೋಕ್ಕಾಗುತ್ತೆ? ಎಲ್ಲ ನಮ್ಮ ಹಣೆ ಬರಹ. ಅಮ್ಮ ಏನು ಮಾಡಿದ್ರು ಅಂತ ಈ ಶಿಕ್ಷೆ? ಯಾರಿಗೂ ಕೆಟ್ಟದ್ದು ಬಯಸ್ತವ್ರೆ ಅಲ್ಲ. ಪಾಪ ಏನು ಮಾಡ್ತಿದ್ದಾರೋ ಏನು? ನನ್ನ ಸಲ ಹಾಗೆ ಅನಿಸ್ಬಿಡುತ್ತೆ. ಆದರೆ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡಿ. ಈಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ಮಿಬ್ಬರು ಮದುವೆ ಅಂತ ಮೀಡಿಯಾದಲ್ಲಿ ಹಾಕ್ಸ್ಬಿಡ್ತೀನಿ. ಇದು ಆರತಿ ಅವ್ರಿಗೆ ಹೇಗಾದರೂ ಗೊತ್ತಾಗುತ್ತೆ, ಅವ್ರು ಬಂದೇ ಬಿಡ್ತಾರೆ. ನೋ, ಇದಕ್ಕೆ ನಾನು ಒಪ್ಪಲ್ಲ. ಅಮ್ಮ ಬರ್ತಾರೆ ಅನ್ನೋ ನಂಬಿಕೆನೂ ಇಲ್ಲ ನನಗೆ. ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಡ್ಯಾಡ್ ಏನು ಹೇಳ್ತೇನೆ, ಅಮ್ಮ ತಾನು ತಾನಾಗೆ ಮನೆ ಬಿಟ್ಟೇನು ಹೋಗಲಿಲ್ಲ. ಅವ್ರನ್ನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ. ಅಂಥದ್ರಲ್ಲಿ ನಂದು ಮದುವೆ ಅಂತ ಮೀಡಿಯಲ್ಲಿ ನ್ಯೂಸ್ ಮಾಡಿದರೆ ಅವ್ರು ವಾಪಸ್ ಬರ್ತಾರಾ? ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮಿಬ್ಬರು ಮದುವೆ ಸಿದ್ಧತೆ ಮಾಡ್ಕೋತೀನಿ. ಏನ್ ಮಾತು ಅಂತ ಆಗ್ತಿದ್ಯಾ ಸೂರ್ಯ? ಮನೆ ಮಹಾಲಕ್ಷ್ಮಿ ಮನೇಲಿ ಇಲ್ದೆ ಇರುವಾಗ ಮದುವೆ ಮಾತುಕತೆ ಮಾಡೋದು ಸರಿಯಿಲ್ಲ. ನನ್ನ ಉದ್ದೇಶ ಅದಲ್ಲ. ನಿನ್ನ ಉದ್ದೇಶ ಏನೇ ಆಗಿರ್ಬೋದು, ಆರ್ಯನ್ ಮದುವೆ ಅಂತ ಗೊತ್ತಾದ್ರೆ ಆರ್ತಿ ಮನೆಗೆ ಬರಬಹುದು ಅಂತ ನೀನು ಅನ್ಕೊಂಡಿರ್ಬೋದು. ಆದ್ರೆ ಜನ ಮನೆ ಮುತ್ತೈದೇನೆ ಇಲ್ಲ, ಮದುವೆ ಸಂಭ್ರಮ ಆಚರಿಸ್ತಿದ್ದಾರೆ ಅಂತ ಏನೇನೋ ಮಾತಾಡ್ಕೊಳ್ಳಲ್ವಾ? ಜನಾರ್ದನ ಬೇಕಾದ್ರೆ ಒಪ್ಪಿಸ್ಬೋದು, ಈ ಜನಗಳನ್ನ ಒಪ್ಪಿಸೋದಕ್ಕಾಗಲ್ಲ. ಜನಕ್ಕೆ ಹೆದರಿ ನಮ್ಮ ಕರ್ತವ್ಯನೇ ಮರೆಯೋದಕ್ಕಾಗಲ್ಲ. ಇಷ್ಟಕ್ಕೂ ನಾವು ಮದುವೆ ಮಾಡ್ತಿರೋದು ಆರತಿ ಅವ್ರ ಮನೆಗೆ ವಾಪಸ್ ಬರಲಿ ಅಂತ ಅಷ್ಟೇ. ಏನು ಉದ್ದೇಶ ಏನೇ ಇರ್ಬೋದು, ಆದರೆ ನನಗಂತೂ ಸರಿ ಕಾಣಿಸ್ತಿಲ್ಲ. ಹೌದು ಡಾಕ್ಟರ್, ನನಗೂ ಇಷ್ಟ ಇಲ್ಲ. ನೀವು ಮದುವೆ ಮಾಡೋದಕ್ಕೆ ಏನು ಬೇಕಾದ್ರೂ ತಯಾರಿ ಮಾಡಿ, ನಾನು ಮಾತ್ರ ಮದುವೆ ಆಗಲ್ಲ. ಅಂಕಲ್, ಇಷ್ಟು ದಿನ ಕಾದಿದ್ದೀವಿ, ಇನ್ನು ಆಂಟಿ ಬರೋವರೆಗೂ ಕಾಯೋದು ದೊಡ್ಡ ವಿಷಯ ಅಲ್ಲ. ಆಂಟಿ ಮೊದಲು ಮನೆಗೆ ಬಂದ್ಬಿಡ್ಲಿ, ಆಮೇಲೆ ಅವರೇ ಮುಂದೆ ನಿಂತು ಮದುವೆ ಮಾಡ್ತಾರೆ. ಪ್ಲೀಸ್, ಆಗಲ್ಲ ಅಂತ ಹೇಳಬೇಡಿ. ಸರಿ, ನನ್ನ ನಿರ್ಧಾರ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡಲ್ಲ. ನಿಮ್ಗೆ ಹೇಗೆ ಇಷ್ಟ ಬರ್ತಾ ಹಾಗೆ ಮಾಡಿ. ಶಶು ನೋಡ ಇಲ್ಲಿ. ಏನತ್ತೆ ಇದು, ಅಡಿಗೆ ಸೋಡಾನ? ಅಲ್ಲ, ಚಕ್ರಿ ಯಾರು ಏನು ಅಂತ ಕಂಡು ಹಿಡಿಯೋ ದಿವ್ಯ ಔಷಧಿ. ಏನ್ ಮಾತಾಡ್ತಾ ಇದೀಯ ಅತ್ತೆ? ಈ ಪುಡಿ ಇಟ್ಕೊಂಡು ಚಕ್ರಿ ಯಾರು ಏನು ಅತ್ತ ಅಂತ ಕಂಡು ಹಿಡಿಯಕ್ಕಾಗತ್ತಾ? ಏನೇನೋ ಮಾತಾಡ್ಬೇಡ. ಆಗತ್ತೆ, ನಾನು ಕಂಡು ಹಿಡಿತೀನಿ. ಅವನು ಕುಡಿಯೋ ಜ್ಯೂಸ್ನಲ್ಲಿ ಈ ಪುಡಿನ ಹಾಕೊಟ್ರೆ ಅವನು ನಿದ್ದೆ ಹೋಗ್ತಾನೆ. ಆಮೇಲೆ ಅದೇನು ಹಿಪ್ನಟೈಸ್ ಅಂತಾರಲ್ಲ, ಹಾಗೆ ನಾವು ಕೇಳೋ ಪ್ರಶ್ನೆಗೆಲ್ಲ ಅವ್ನು ಸೂಕ್ತ ಮನಸ್ಸು ಉತ್ತರ ಕೊಡ್ತಾ ಹೋಗುತ್ತೆ. ಹೇಗೆ ಸೂಪರ್ ಅತ್ತೆ, ನನಗೆ ಈ ಥರ ಐಡಿಯಾಗಳು ಹೊಳೆಯೋದೇ ಇಲ್ಲ ನೋಡು. ನೀನು ಹೊಳೆಯೋದಿಲ್ಲ ಬಿಡು, ನೀನು ದುಬಾಯಿಂದ ಬಂದಾಗ್ಲಿಂದ ನಿನ್ನ ಮನಸ್ಸಲ್ಲಿ ನಿನ್ನ ಮಗ ನಿನ್ನ ಮಗಳು ಇಬ್ಬರೇ ತುಂಬಿಕೊಂಡಿರು. ಇದೆಲ್ಲ ಹೆಂಗೆ ಉಳಿಯುತ್ತೆ ನಿನಗೆ? ನಾನು ನಂದಿ ಸಾಕು, ಮೊದಲು ಬಾ, ಜ್ಯೂಸ್ ಮಿಕ್ಸ್ ಮಾಡಿ ಅವನು ಕೊಡೋಣ. ಪಾಪ ಬೇಗ ಮಾಡೋಣ. ಚಕ್ರಿ, ಇದನ್ನ ಕುಡಿದ ಮೇಲೂ ನೀನು ಯಾರು ಏನು ಅಂತ ಹೇಗೆ ಬಾಯ್ಬಿಡಲ್ವೋ ನಾನು ನೋಡ್ತೀನಿ. ಅಯ್ಯಯ್ಯೋ, ಇಷ್ಟೊಂದು ಉಳಿದು ಬಿಡ್ತಲ್ಲ, ಏನು ಮಾಡೋದು? ಹಾಂ, ಇನ್ನೊಂದು ಸರಿ ಬೇಕಾಗತ್ತೆ, ನನ್ನ ರೂಮಲ್ಲಿ ಬಚ್ಚಿಡ್ತೀನಿ. ಏನು ಬರ್ತೀಯಾ? ನೀನ್ ಬರ್ಬೇಡ ಕಡೆ, ಇಬ್ರು ಒಟ್ಟಿಗೆ ಹೋದ್ರೆ ಅವನು ಡೌಟ್ ಬರುತ್ತೆ. ನಾನು ಹೋಗಿ ಕೊಟ್ಟು ಬರ್ತೀನಿ. ಅತ್ತೆ, ಅವನು ಪೂರ್ತಿ ಕುಡಿಯೋವರೆಗೂ ಅಲ್ಲೇ ಇದ್ದು ಆಮೇಲೆ ಬನ್ನಿ. ಸರಿ. ಚಕ್ರಿ ತಗೋಪ್ಪ ಜ್ಯೂಸ್. ಓ ಥ್ಯಾಂಕ್ಸ್ ಆಂಟಿ, ಅಲ್ಲಿ ಇಟ್ಬಿಟ್ಟು ಹೋಗಿ, ಆಮೇಲೆ ಕುಡಿತೀನಿ ನಾನು. ಕುಡಿದ್ಬಿಟ್ಟು ಅದು ಏನು ಕೆಲಸ ಅಂತ ನೋಡಪ್ಪ.
ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಕುಡಿತೀನಿ, ಇಟ್ಬಿಟ್ಟು ಹೋಗಿ. ಅಲ್ಲ, ಕೋಲ್ಡ್ ಆಗಿದೆ, ಹಾಗೆ ಇಟ್ಟರೆ ವಾರ್ಮ್ ಆಗ್ಬಿಡುತ್ತೆ, ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡು. ಆಂಟಿ ಫೋರ್ಸ್ ಮಾಡಿಬಿಡಿ, ಆಮೇಲೆ ಕುಡಿತೀನಿ. ಸರಿಪ್ಪ, ಏನೋ ಕೆಲಸ ಮಾಡ್ತಿದ್ದೀಯಲ್ಲ ಅಂತ ತಂದ್ಕೊಟ್ಟೆ, ಕುಡಿಯೋದು ಬಿಡೋದು ನಿನಗೆ ಬಿಟ್ಟಿತ್ತು. ಇಲ್ಲ ಕಣೋ, ನಾನು ತುಂಬಾ ಬಲವಂತ ಮಾಡಿದೆ, ಅಲ್ಲಿ ಇಟ್ಟು ಹೋಗಿ ಆಮೇಲೆ ಕುಡಿತೀನಿ ಅಂತ. ನನ್ಗೆ ಯಾಕೋ ಡೌಟ್ ಕಣೋ, ಅವ್ನು ಕುಡಿಯಲ್ಲ ಅನ್ಸುತ್ತೆ. ಏನ್ ಯೋಚನೆ ಮಾಡ್ಬೇಡ, ಕುಡ್ದೆ ಕುಡಿತಾನೆ. ಹಾಗಂತೀಯ? ಕುಡ್ದೆ ಕುಡಿತ. ಎಕ್ಸ್ ಎಮ್ ಎಲ್ ಎ ಸಾಹೇಬ್ರು ಬರಬೇಕು ಬರಬೇಕು. ಕೂತ್ಕೊಳ್ಳಿ. ಏನು, ಮಾಜಿ ಎಮ್ ಎಲ್ ಎ ಸೂರ್ಯ ಅವರು ಸ್ಟೇಷನ್ವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಏನು ಕೆಲಸ ಆಗಬೇಕಾಗಿತ್ತು? ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನು, ನಿಮ್ಮ ಎಮ್ ಎಲ್ ಎ ಸ್ಥಾನ ಮಿಸ್ ಆಯ್ತು ಅಂತನಾ? ಬಾಯಿಗೆ ಬಂದಾಗ ಮಾತಾಡ್ಬೇಡ್ರಿ. ಇದು ನನ್ನ ಸ್ಟೇಷನು, ನಾನು ಹೀಗೆ ಮಾತಾಡೋದು. ನಿಮ್ಗೇನು ಕೆಲಸ ಆಗಬೇಕು ಅದನ್ನು ಹೇಳಿ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಅದನ್ನು ನಿಮ್ಮ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಏನು ಮಿಸ್ ಆಯಿತು, ಯಾರು ಮಿಸ್ ಆಗಿದ್ದಾರೆ ಅದನ್ನು ಹೇಳಿ. ನನ್ನ ವೈಫ್. ಮಿಸ್ಸಸ್ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀರಾ? ಹ್ಞೂ. ಒಬ್ಬ ಮಾಜಿ ಎಮ್ ಎಲ್ ಎ ಹತ್ರ ನಡ್ಕೊಳ್ಳೋ ರೀತಿ ಇದಲ್ಲ. ನಾನು ಹಾಲಿ ಎಮ್ ಎಲ್ ಎಗೆ ಎದುರಲ್ಲ, ಇನ್ನು ಮಾಜಿ ಎಮ್ ಎಲ್ ಎಗೆ ಎದುರ್ತೀನಾ? ತಗೊಳ್ಳಿ, ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ತಾರೆ. ಓ, ಕಾಣೆಯಾಗಿ ಎರಡು ದಿನ ಆಗಿದೆ, ಇನ್ನೂ ಎರಡು ದಿನ ನೋಡ್ಬೋದಾಗಿತ್ತಲ್ಲ. ಈಗೇನು, ನಿಮಗೆ ಕಂಪ್ಲೇಂಟ್ ತಗೊಳಕ್ಕಾಗತ್ತಾ ಇಲ್ವಾ ಹೇಳಿ. ಹೋಗ್ಲಿ ಬಿಡಪ್ಪ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಆದಿತ್ಯ ಅವನೇ ಅವ್ರನ್ನ ಕರ್ಕೊಂಡೋಗಿ ಬಚ್ಚಿಟ್ಟಿರ್ಬೋದು. ಆದಿತ್ಯ? ಅದೇ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರಲ್ಲ ಆ ಆದಿತ್ಯ, ಅವರು ನಿಮ್ಮ ಮಗ ತಾನೇ. ನಿಮ್ಮ ಮಗನ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರಾ? ನೀವೆಂತ ತಂದಿರಿ? ಈಗೇನು, ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ಕೋತೀರೋ ಇಲ್ವೋ? ನೀವು ಹೇಳಿದ್ರಿಂದ ಕಂಪ್ಲೇಂಟ್ ತಗೊಳೋದಕ್ಕಾಗಲ್ಲ ರೀ. ಆದಿತ್ಯ ಕಿಡ್ನಾಪ್ ಮಾಡಿದನ್ನ ನೀವು ನೋಡಿದ್ರೆ ಹೇಳಿ, ಹಾಗೆ ಬೇಕಾದ್ರೆ ತಗೊಳ್ತೀನಿ. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವೇ ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿಸಿ ಆದಿತ್ಯನ ತಲೆ ಕಟ್ಟಕ್ಕೆ ನೋಡ್ತೀರಲ್ರಿ. ನನ್ನ ಹೆಂಡ್ತಿನ ನಾನೇ ಕಿಡ್ನಾಪ್ ಮಾಡ್ತೀರಾ? ತಲೆ ಕೆಟ್ಟಿದ್ಯಾ ನಿಮಗೆ? ಈಗೇನು, ಕಂಪ್ಲೇಂಟ್ ತಗೋತಿರೋ ಇಲ್ವೋ ಹೇಳಿ, ಇಲ್ಲಾಂದ್ರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ನಾನು. ಸರಿ, ತಗೊಳ್ತೀನಿ, ಆದರೆ ನಿಮ್ಗೆ ಎದ್ರಕೊಂಡು ತಗೊಳ್ತಾ ಇಲ್ಲ. ನಮ್ಮ ಸ್ಟೇಷನ್ಗೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ತಗೊಳ್ಳೋದು ನಮ್ಮ ಕರ್ತವ್ಯ, ಅದಕ್ಕೆ ತಗೊಳ್ತೀನಿ. ಅವರೆಲ್ಲಿದ್ದಾರೆ ಅಂತ ಹುಡುಕೋ ಪ್ರಯತ್ನ ಮಾಡ್ತೀವಿ, ನೀವು ನೋಡಿ. ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ತರ ಇದೆ. ಸೂರ್ಯ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾನೆ. ಅಷ್ಟೇ ತಾನೇ, ಹೋಗ್ಲಿ ಬಿಡಿ. ಅವ್ನು ಕಂಪ್ಲೇಂಟ್ ಕೊಟ್ಟರೇನು ಬಿಟ್ರೇನು ಅದರಿಂದ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಪ್ರಾಬ್ಲಮ್ ಅಂತಲ್ಲ,
ಅವನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾನೆ ಅಂದರೆ ಆರ್ತಿನ ಅವನು ಕಿಡ್ನ್ಯಾಪ್ ಮಾಡಿಲ್ಲ, ಅವನು ಮಾಡಿಲ್ಲ, ನಾವು ಮಾಡಿಲ್ಲ. ಹಾಗಾದರೆ ಆರ್ತಿನ ಯಾರು ಕಿಡ್ನ್ಯಾಪ್ ಮಾಡಿರ್ಬೋದು? ರಂಜಿತ್. ರಂಜಿತ್ ಹೆಸರು ಕೇಳಿದ ತಕ್ಷಣ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ದೀರಾ? ಸುಮ್ಮನೆ ಇಳ್ದೇ ಇರ್ದಿನಲ್ಲೇ ಹೇಳಿ ಡ್ಯಾಡ್ಗೆ ಟೆನ್ಷನ್ ಕೊಡಬೇಡಿ. ನಾನು ಸುಮ್ಮನೆ ಟೆನ್ಷನ್ ಕೊಡ್ತಿಲ್ಲ, ಇರೋ ವಿಷಯ ಹೇಳ್ತಿದ್ದೀನಿ. ಆರ್ತಿನ ನಾವು ಕಿಡ್ನಾಪ್ ಮಾಡಿಲ್ಲ ಅಂದ್ಮೇಲೆ ಸೂರ್ಯನು ಕಿಡ್ನಾಪ್ ಮಾಡಿಲ್ಲ. ಆದಿತ್ಯಂಗೆ ಆರ್ತಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಹೀಗಿರುವಾಗ ರಂಜಿತ್ ತಾನೇ ಕಿಡ್ನಾಪ್ ಮಾಡಿರ್ತಾನೆ. ನಾನು ನಿಮಗೆ ಅವತ್ತೇ ಹೇಳಿದೆ ಆ ರಂಜಿತ್ನ ಅಷ್ಟು ಕಡೆಗಣಿಸ್ಬೇಡಿ ಅಂತ, ನೀವು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ ಹೇಗಾಯ್ತು ಅಂತ. ನಾವು ಆರ್ತಿನ ಕಿಡ್ನಾಪ್ ಮಾಡಬೇಕು ಅನ್ಕೊಂಡಿದ್ದ ವಿಷಯ ರಂಜಿತ್ಗೆ ಗೊತ್ತಾಗಕ್ಕೆ ಸಾಧ್ಯ? ಅಕಸ್ಮಾತ್ ರಂಜಿತ್ ಏನಾದರೂ ಆರ್ತಿನ ಕಾಪಾಡಿದಿದ್ರೆ ಸೀದಾ ಮನೆ ಕರ್ಕೊಂಡೋಗಿ ಬಿಡ್ತಿದ್ದ. ಈ ಥರ ಕದ್ದು ಮುಚ್ಚಿ ಎಲ್ಲೂ ಬಚ್ಚಿಡ್ತಾ ಇರಲಿಲ್ಲ. ಡ್ಯಾಡ್, ನೀವು ಸುಮ್ಮನೆ ಇವಳು ಮಾತಿನ ನಂಬೋದಿನ ಬಿಟ್ಬಿಡಿ. ಡ್ಯಾಡ್, ನಿಮಗೆಲ್ಲ ರಂಜಿತ್ ಬಗ್ಗೆ ಗೊತ್ತಿಲ್ಲ, ನೀವಿನ್ನು ಅವನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ. ಈಗ ನಮಗೆ ಬೇಕಾಗಿರೋದು ಆರ್ತಿ ಏನಾದ್ಲು ಅನ್ನೋದು ಅಲ್ಲ, ಅವಳನ್ನ ಯಾರು ಕಿಡ್ನಾಪ್ ಮಾಡಿದ್ರು ಅನ್ನೋದು ಅಲ್ಲ. ಸುಮ್ಮನೆ ಅವಳ ಬಗ್ಗೆ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೂರ್ಯನಿಗೆ ಕೆಟ್ಟ ಹೆಸರು ಬರಬೇಕು, ಮೊದಲು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಹೇಳಿ. ಕರೆಕ್ಟ್, ಅವಳ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ನಾನು ಈಗಲೇ ಪ್ರೆಸ್ನವರಿಗೆ ಫೋನ್ ಮಾಡಿ ಹೇಳ್ತೀನಿ. ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ? ನಾಳೆ ನ್ಯೂಸ್ ಪೇಪರಲ್ಲಿ ಚಾನೆಲ್ಗಳಲ್ಲಿ ಆರ್ತಿ ಓಡ್ ಹೋದ್ಲು ಅನ್ನೋದು ಸುದ್ದಿ ಆಗಬೇಕು. ಚಕ್ರಿ, ಮೊದಲು ಮಾತಾಡ್ಸೋದು ಬಿಟ್ಟು ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೋ. ಚಕ್ರಿ, ನಿನ್ನ ಹೆಸರೇನು? ಚಕ್ರಿ ಅದಲ್ಲ, ನಿನ್ನ ಪೂರ್ತಿ ಹೆಸರೇನು? ರಂಜಿತ್ ಚಕ್ರವರ್ತಿ. ನಿಮ್ಮಪ್ಪ ಅಮ್ಮ ಯಾರು? ನಮ್ಮಪ್ಪ ಅಮ್ಮ ಸತ್ತೋಗಿದ್ದಾರೆ. ನಿನ್ನೋರು ಅಂತ ಬೇರೆ ಯಾರು ಇಲ್ವಾ? ಇದ್ದಾರೆ. ಯಾರು ಅವ್ರು? ಯಾರು ಎಲ್ಲಿದ್ದಾರೆ? ಅವ್ರು ನಿನಗೇನಾಗಬೇಕು? ಅವ್ರ ಹೆಸರೇನು? ಅವ್ರು ನಿನಗೇನಾಗಬೇಕು? ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನವಳು. ಅವಳೆ ಯಾರವಳು? ಅವಳ ಹೆಸರೇನು? ಅವಳು ಹೇಳು. ಅವಳು ಜಾಸ್ಮಿನ್. ನಾನು ಅವಳನ್ನ ಪ್ರೀತಿಯಿಂದ ಜಾಜ್ ಅಂತ ಕರೀತೀನಿ. ಯಾಕೋ ಹೋಗ್ತಿದ್ಯಾ? ನಿಂತ್ಕೊಳ್ಳ, ಮಾತಿ ಶುರು ಮಾಡಿದಾನೆ ಕಣೋ, ಬಾರು ಮಾತಾಡ್ಸು. ಏನ್ ಮಾತಾಡೋಕ್ ಶುರು ಮಾಡಿದಾನೆ? ಅವನ್ಗೆ ತಲೆಯಲ್ಲಿರೋದ ಬಾಯಿ ಬಿಡಿಸೋ ಪುಡಿ ಹಾಕಿದ್ಯೋ ಅಥವಾ ಬಟ್ಟೆ ಒಗೆ ಸರ್ಫ್ ಪುಡಿ ಹಾಕಿದ್ಯೋ? ಎಲ್ಲ ನಮ್ಗೆ ಗೊತ್ತಿರೋದ್ನ ಹೇಳ್ತಾ ಇದ್ದಾನೆ. ನೀನ್ ತಂದಿರೋದು ಯಾವ್ದೋ ಡೂಪ್ಲಿಕೇಟ್ ಪುಡಿ. ಇಲ್ಲಿ ಬಾರೇ ಶಶು, ಇವನಪ್ಪ ಇವನು ಸ್ವಲ್ಪ ಪುಡಿ ಹಾಕ್ಬಾರ್ದಿತ್ತು, ಎಲ್ಲಾನು ಹಾಕ್ಬಿಡ್ಬೇಕಿತ್ತು. ಶಕುಂತಲ ಅವರು ನಂಗೆ ತುಂಬಾ ಇಷ್ಟ. ಮೊದ್ಲು ಬಾ, ಜ್ಯೂಸ್ ಮಿಕ್ಸ್ ಮಾಡಿ ಅವನು ಕೊಡೋಣ. ಬಾಬಾ ಬೇಗ ಮಾಡೋಣ. ಶಶಾಂಕ್, ನಿಮ್ಮ ಅತ್ತೆ ತಂದಿದ್ದಿದ್ದು ಒರಿಜಿನಲ್ ಪುಡಿನೇ, ಆದರೆ ಅದನ್ನು ನಾನು ಕುಡಿಬೇಕಲ್ವಾ? ನಾನು ಕುಡಿದಿದ್ದು ಬೇರೆ ಜ್ಯೂಸ್.
ಶಶಾಂಕ್, ಎಷ್ಟು ದೊಡ್ಡ ಕಂಪ್ನಿ ಓನರ್ ನೀವು, ಹೋಗಿ ಹೋಗಿ ಮಕ್ಕಳು ಆಟ ಆಡೋ ಆಟ ಆಡಕ್ಕೆ ಬರ್ತೀರಲ್ಲ ನೀವು, ಅದು ನನ್ನ ಹತ್ರ. ಶಶಾಂಕ್, ನೀವು ನನಗೆ ಮತ್ತು ಬರಲಿ ಅಂತ ಪುಡಿ ಬೆರೆಸಿದ್ರಿ, ಆದರೆ ನಾನು ಯಾವ ಪುಡಿನೂ ಬೆರೆಸಿಸ್ಕೊಳ್ದೆ ಮತ್ತು ಬರೆಸ್ಕೊಂಡೆ. ಬರೀ ಮಾತಲ್ಲೇ ನಿಮಗೆ ಹುಚ್ಚಿಡಿಸ್ತಾ ಇದ್ದೀನಿ, ಇದೆ ಇನ್ನೂ ಇದೆ. ಚೆನ್ನಾಗಿತ್ತು ಆಟ, ಪುಡಿಯಂತೆ ಮತ್ತು ಬರುತ್ತಂತೆ.